ನಮಸ್ಕಾರ ವೀಕ್ಷಕರೇ, ನಿರಂತರ ಸ್ಟುಡಿಯೋಸ್ಗೆ ಸ್ವಾಗತ. ನಾನು ರಾಮಚಂದ್ರ. ಹೆಣ್ಣು ಹುಟ್ಟಿದ್ರೆ ಪ್ರಪಂಚನೇ ಮುಳುಗೋಯ್ತು ಅನ್ನೋ ಕಾಲದಲ್ಲಿ ಇವತ್ತು ಹಲವಾರು ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕಾಲೇಜ್ಗೆ ಹೋಗೋ ಇವತ್ತು ಹುಡುಗಿರುಗಳು ಬರೀ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾಗಳಲ್ಲಿ ಆಕ್ಟಿವ್ ಆಗಿರ್ತಾರೆ, ಬೇರೆ ಕೆಲಸಗಳು ಮಾಡೋದಿಲ್ಲ ಅನ್ನೋ ವಿಚಾರಗಳು ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ಅಪಾರ್ಟ್ ಫ್ರಮ್ ದಟ್ ಅಂತ ಹೇಳಿದಾಗೆ ಇವತ್ತು ನಮ್ಮ ಒಬ್ಬರು ಸಾಧಕರು ಧಾತ್ರಿ ಅಂತ ಹೇಳಿ ಬೀದಿ ನಾಯಿಗಳನ್ನ ಸಂರಕ್ಷಣೆ ಮಾಡೋದ್ರಲ್ಲಿ ನಿರತರಾಗಿದ್ದಾರೆ. ಬರೀ ಒಂದ್ ದಿವಸ ಎರಡು ದಿವಸ ಅಲ್ಲ, ಕಳೆದ 4-5 ವರ್ಷಗಳಿಂದ ನಿರಂತರವಾಗಿ ಪ್ರತಿ ದಿವಸ ಮಳೆ ಇರಲಿ ಬಿಸಿಲಿರಲಿ ಏನೇ ಇದ್ರು ವಾತಾವರಣ ಹೇಗೆ ಇದ್ರು ಪ್ರತಿನಿತ್ಯ ಸಾವಿರಾರು ಬೀದಿ ನಾಯಿಗಳಿಗೆ ಅನ್ನ ನೀರು ಆಹಾರ ಕೊಡೋದಾಗಿರ್ಬೋದು, ವ್ಯಾಕ್ಸಿನೇಷನ್ಸ್ ಆಗಿರ್ಬೋದು, ಅದನ್ನೆಲ್ಲವನ್ನು ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಚಾನೆಲ್ ಅಲ್ಲಿ ಅಂತ ಒಬ್ಬರು ವಿಶೇಷ ಸಾಧಕರನ್ನ ನಾವು ಪರಿಚಯ ಮಾಡ್ತಾ ಇದೀವಿ. ಈಗ ಆಲ್ರೆಡಿ ನಮ್ಮ ನಿರಂತರ ಸ್ಟುಡಿಯೋಸ್ ಅಲ್ಲಿ ಒಬ್ರು ಸಾಧಕರನ್ನ, ಅದೇ ತರ ಬೀದಿ ನಾಯಿಗಳ ಸಂರಕ್ಷಣೆ ಮಾಡುವಂತ ಸಾಧಕರನ್ನ ಒಬ್ರು ನಾವು ಆಲ್ರೆಡಿ ಪರಿಚಯ ಮಾಡಿಸಿದೀವಿ. ಅದೇ ನಿಟ್ಟಿನಲ್ಲಿ ಅದೇ ಹಾದಿಯಲ್ಲಿ ಸಾಕ್ತಾ ಇರುವಂತ ಇವರಿಗೆ ನಮ್ಮ ನಿರಂತರ ಸ್ಟುಡಿಯೋಸ್ ಮೂಲಕ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದೀವಿ. ಧಾತ್ರಿ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ, ವೆಲ್ಕಮ್ ಟು ದಿ ಶೋ. ಯಾವಾಗಿಂದ ಈ ನಿಮಗೆ ನಾಯಿಗಳ ಬಗ್ಗೆ ಪ್ರೀತಿ ಹುಟ್ಟಿತು, ಹೇಗೆ? ನಾಯಿಗಳು ಒಂದೇ ಅಲ್ಲ, ಪ್ರಾಣಿ ಅಂತ ಪ್ರತಿಯೊಂದು ಇರುವೆಯಿಂದ ಹಿಡಿದು ಎಲ್ಲ ಪ್ರಾಣಿಗಳ ಮೇಲೂ ಅಷ್ಟೇ ಪ್ರೀತಿ ಇದೆ ನನಗೆ. ಬಟ್ ನಾಯಿಗಳು ಸ್ಪೆಷಲಿ ಯಾಕೆ ಅಂದರೆ, 6 ವರ್ಷದಿಂದ ನಮ್ಮನೆಗೆ ಒಂದು ಚಿಕ್ಕ ಮರಿ ಬೀದಿ ನಾಯಿ ಬಂತು, ಬೀದಿ ನಾಯಿ ಮರಿ. ಅದು ಅಮ್ಮ ಇರಲಿಲ್ಲ, ಜೊತೆಲಿ ಹುಟ್ಟೋರು ಯಾರು ಇರಲಿಲ್ಲ. ಸೊ ಇನಿಷಿಯಲಿ ನಾವು ಫಸ್ಟ್ 1 ವೀಕ್ ತೊಗೊಳ್ಳೋಣ ಅಂತ ನಮ್ಮ ಅಪ್ಪ ಅಮ್ಮ ಒಪ್ಕೊಂಡ್ರು, 1 ವೀಕ್ ಇಲ್ಲಿರಲಿ ಆಮೇಲೆ ಎಲ್ಲರೂ ಬೇರೆ ಕಡೆ ಬಿಡೋಣ ಅಂತ. ಸೊ 1 ವೀಕಿಂದ 6 ಇಯರ್ಸ್ ತನಕ ಬಂತು, ಮಧ್ಯದಲ್ಲಿ ಆಕ್ಸಿಡೆಂಟ್ ಮಾಡ್ಕೊಳ್ತು, ಆಮೇಲೆ ಅದು ನಮ್ಮ ಜೊತೆನೇ ಇತ್ತು. ಈಗ ರೀಸೆಂಟಾಗಿ 3 ಮಂತ್ಸಿಂದ ಅದು ಎಕ್ಸ್ಪೈರ್ ಆಯಿತು, ಏನೋ ಹೆಲ್ತ್ ಇಶ್ಯೂಸಿಂದ. ಸೊ ಅಲ್ಲಿಂದ ಶುರುವಾಗಿದ್ದು ನನಗೆ ಈ ಬೀದಿ ನಾಯಿಗಳು. ಎಷ್ಟು ಸ್ಟ್ರಗಲ್ ಇದೆ, ಓಕೆ, ಊಟ ಸಿಗಲ್ಲ, ನೀರು ಸಿಗಲ್ಲ, ಮಾತು ಹೆಂಗಿದ್ರೂ ಬರಲ್ಲ, ಶೆಲ್ಟರ್ ತೊಗೊಳ್ಳೋ ಕಡೆ ಜನರು ಓಡಿಸ್ತಾರೆ. ಸೊ ಎಷ್ಟೊಂದೆಲ್ಲ ಅವು ಪ್ರತಿದಿನ ಓಕೆ ಎಷ್ಟೊಂದು ಪ್ರಾಬ್ಲಮ್ ಇರುತ್ತೆ. ಸೊ ಆ ಅಂದ್ರೆ ನಮ್ಮ ಮನೆಗೆ ನಾಯಿ ಬಂದ್ಮೇಲೆ ನಾನು ಇದ್ರಲ್ಲೆಲ್ಲ ಜಾಸ್ತಿ ಇಂಟ್ರೆಸ್ಟ್ ಬಂದಿದ್ದು ನನಗೆ. ನಿಮ್ಗೆ ಈ ಇನ್ಸ್ಪಿರೇಷನ್ ಅಥವಾ ಈ ಇನ್ಸಿಡೆಂಟ್ ಇಂದ ನಿಮ್ಗೆ ಬೀದಿ ನಾಯಿಗಳ ಬಗ್ಗೆ ಯಾಕೆ ಅವಾಗ ವ್ಯಾಮೋಹ ಶುರುವಾಯ್ತು, ಯಾವಾಗಿಂದ ಶುರುವಾಯ್ತು ಅಂದ್ರೆ ಇಷ್ಟೆಲ್ಲ ಬೀದಿ ನಾಯಿಗಳಿಗೆ ನಮ್ಗೆ ಊಟ ಹಾಕಬೇಕು, ಅದಕ್ಕೊಂದು ಶೆಲ್ಟರ್ ಕೊಡಬೇಕು ಅನ್ನೋದು ಯಾವಾಗಿಂದ ಶುರುವಾಯ್ತು? ಲಾಕ್ಡೌನ್ ಟೈಮಲ್ಲಿ ಮನುಷ್ಯರಿಗೆ ಮಾತ್ರ ಅಲ್ಲ ಕಷ್ಟ ಇದ್ದಿದ್ದು, ಪ್ರಾಣಿಗಳಿಗೂ ಸಿಕ್ಕಾಪಟ್ಟೆ ಕಷ್ಟ ಆಯ್ತು. ಅದು ಮನುಷ್ಯ ಅಟ್ಲೀಸ್ಟ್ ಮಾತಾಡ್ತಾರೆ, ಊಟ ಇಲ್ಲ ಅಂತ ಯಾರತ್ರನು ಹೋಗಿ ಅಪ್ರೋಚ್ ಮಾಡ್ತಾರೆ ಹೇಳ್ತಾರೆ. ಬಟ್ ಪ್ರಾಣಿಗಳಿಗೆ ಅಂಗಡಿಗಳು ಕ್ಲೋಸ್ ಇತ್ತು, ಮತ್ತೆ ಎಲ್ಲೂ ಆಹಾರ ಸಿಗ್ತಾ ಇರಲಿಲ್ಲ. ಸೊ ಅಲ್ಲಿಂದ ಶುರು ಆಗಿದ್ದು ಲಾಕ್ಡೌನ್ 2020 ನನ್ನ ಜರ್ನಿ ಶುರು ಆಗಿದ್ದು. ಸೊ ಮುಂಚೆನೂ ನಾನು ಹಾಕ್ತಾ ಇದ್ದೆ, ಒಂದು 4-5 ನಾಯಿಗಳಿಗೆ ಹಾಕ್ತಿದ್ದೆ. ಈ ಇಷ್ಟು ನಂಬರ್ಸ್ ಅಲ್ಲಿ ಪ್ರಾಬಬ್ಲಿ ಒಂದು 2 ವರ್ಷದಿಂದ ಮಾಡ್ತಾ ಇರೋದು. ಸೊ ಲಾಕ್ಡೌನ್ ಟೈಮಲ್ಲಿ ನಾನು ತುಂಬಾ ನೋಡಿದ್ದೀನಿ ಎಷ್ಟೊಂದು ನಾಯಿಗಳು, ನಾಯಿಗಳಂತ ಅಲ್ಲ, ಎಷ್ಟೊಂದು ಪ್ರಾಣಿಗಳು ಊಟ ಇಲ್ಲದೆ ಹಾಗೆ ಹೋಗಿದ್ದಾವೆ. ಅದರಿಂದಲೇ ನಂಗೆ ಇನ್ಸ್ಪೈರ್ ಆಗಿ ನಾನು ಜಾಸ್ತಿ ಊಟ ಹಾಕಕ್ ಶುರು ಮಾಡಿದ್ದು. ಯಾವ್ಯಾವ ಏರಿಯಾದಲ್ಲಿ ನೀವೀಗ ಬೀದಿ ನಾಯಿಗಳನ್ನ ನೋಡ್ಕೊಳ್ತೀರಿ? ನಾನಿರೋದು ವಿದ್ಯಾಪೀಠ ಸರ್ಕಲ್ ಬಸವನಗುಡಿ. ಸೊ ಇಲ್ಲಿಂದ ಕತ್ರಗುಪ್ಪೆ, ಅಶೋಕ್ ನಗರ್, ವಿದ್ಯಾಪೀಠ ಸರ್ಕಲ್, ಚನ್ನಮ್ಮನಕೆರೆ, ಮತ್ತೆ ಕಲ್ಯಾಣಿ ಗಾರ್ಡನ್ಸ್, ಇಷ್ಟು ಕಡೆ ನಾನು ಅಪ್ರಾಕ್ಸಿಮೇಟ್ಲಿ ಎಷ್ಟು ನಾಯಿಗಳನ್ನ ನೀವು ನೋಡ್ತೀರಿ? ಒಂದು 60-65 ನಾಯಿಗಳನ್ನ ನೋಡ್ಕೊತೀನಿ. ಸೊ ಈ ನಾಯಿಗಳಿಗೆ ಇವಾಗ ಒಂದಷ್ಟು ಜನಗಳಿಗೆ ಕಾಮೆಂಟ್ಸ್ ಮಾಡ್ತಾರೆ ಅಂದ್ರೆ, ಬೀದಿ ನಾಯಿಗಳಿಗೆ ಊಟ ಹಾಕಿದ ತಕ್ಷಣ ಗರ್ಭಧಾರಣೆ ಜಾಸ್ತಿ ಆಗುತ್ತೆ, ಅವು ಸಂತಾನ ಜಾಸ್ತಿ ಆಗುತ್ತೆ, ಅವು ಮಕ್ಕಳಿಗೆ ಅಟ್ಯಾಕ್ ಮಾಡುತ್ತೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಸೊ ನಾನು ಊಟ ಹಾಕ್ಬೇಕಾದ್ರೆ ತುಂಬಾ ಫೇಸ್ ಮಾಡಿದ್ದೀನಿ. ನಮ್ಮ ನೇಬರ್ಸ್ ಯಾರಿಗೂ, ಇನ್ಫ್ಯಾಕ್ಟ್ ಏರಿಯಾದವ್ರಿಗೆ ಯಾರಿಗೂ ನನ್ನ ಕಂಡ್ರೆ ಆಗಲ್ಲ, ಯಾಕಂದ್ರೆ ನಾನು ನಾಯಿಗಳಿಗೆ ಊಟ ಹಾಕ್ತೀನಿ ಅಂತ. ಸೊ 3 ಕ್ವೆಶನ್ ಅಥವಾ 3 ಜಜ್ಮೆಂಟ್ ಏನ್ ಪಾಸ್ ಮಾಡ್ತಾರೆ ಅಂದ್ರೆ, ಮೊದಲನೇದು, ನೀನು ಊಟ ಹಾಕ್ತಾ ಇರಲಿ, ನಾಯಿಗಳು ನಮ್ಮ ಮಕ್ಕಳನ್ನ ಅಟ್ಯಾಕ್ ಮಾಡ್ತಾರೆ ಅಥವಾ ಗಾಡಿನ ಚೇಸ್ ಮಾಡ್ಕೊಂಡು ಹೋಗ್ತಾರೆ ನೀನು ಊಟ ಹಾಕೋದ್ರಿಂದ. ಸೊ ನಾನೇನು ಹೇಳೋದಂದ್ರೆ ಸೊಲ್ಯೂಷನು, ಸೊ ಮಕ್ಕಳನ್ನ ಯಾಕೆ ಅಟ್ಯಾಕ್ ಮಾಡ್ತಾವೆ ಅಂದ್ರೆ, ನಾಯಿಗಳು ಅವಕ್ಕಿಂತ ಚಿಕ್ಕದಾಗಿರೋ ಏನೇ ವಸ್ತು ಅಥವಾ ಮನುಷ್ಯರಿದ್ರು ಅದು ಪ್ರೇ ಅಂತ ಟ್ರೀಟ್ ಮಾಡ್ತಾವೋ, ಅಂದ್ರೆ ಪ್ರೇ ಅಂದ್ರೆ ಗೊತ್ತಲ್ಲ, ಆತರ ಟ್ರೀಟ್ ಮಾಡ್ತಾವೆ. ಸೊ ನಾನು ಏನ್ ಹೇಳೋದಂದ್ರೆ, ಏನ್ ಸೊಲ್ಯೂಷನ್ ಅಂದ್ರೆ, ಯಾವ ಮಕ್ಕಳನ್ನ ಅಟ್ಯಾಕ್ ಮಾಡ್ತಿದ್ಯೋ ಅಫ್ಕೋರ್ಸ್ ಗೊತ್ತಿರುತ್ತೆ ಭಯ ಇರುತ್ತೆ ಅಂತ, ಒಂದ್ ಅಟ್ಲೀಸ್ಟ್ ಬಿಸ್ಕೆಟ್ ಪ್ಯಾಕೆಟ್ ನೀವು ಫೀಡ್ ಮಾಡಕ್ ಟ್ರೈ ಮಾಡಿದ್ರೆ ಮಕ್ಕಳ ಕೈಯಿಂದ. ಸೊ ಅವಾಗ ಏನಾಗುತ್ತೆ ಅಂದ್ರೆ, ನಾಯಿಗಳು ಓಕೆ ಮಕ್ಕಳು ನನ್ನ ಥ್ರೆಟ್ ಅಲ್ಲ, ನನ್ನ ಡೇಂಜರ್ ಅಲ್ಲ, ಅವು ನನ್ನ ಅವು ಮಕ್ಕಳು ನನ್ನ ಫೀಡ್ ಮಾಡಕ್ ಬರ್ತಿದಾವೆ ಅಂತ ಅವಕ್ಕೂ ಅರ್ಥ ಆಗಿ ನೆಕ್ಸ್ಟ್ ಡೇ ಇಂದ ಚೇಂಜ್ ಆಗ್ತಾವು. ಸೊ ನೀವು ಒಂದೇ ಒಂದು ಊಟ ಹಾಕಿದ್ರೆ, ಒಂದೇ ಒಂದು ಬಿಸ್ಕೆಟ್ ಹಾಕಿದ್ರೆ ನಾಯಿಗಳು ಅವ್ರ ಲೈಫ್ ಟೈಮ್ ಫುಲ್ ನಿಮ್ನ ಪ್ರೊಟೆಕ್ಟ್ ಮಾಡ್ತಾವೆ, ಅದೊಂದು. ಸೆಕೆಂಡ್ ಏನಂದ್ರೆ, ನೀನು ಊಟ ಹಾಕೋದ್ರಿಂದ ಇಲ್ಲಿ ಬಂದು ಗಲೀಜ್ ಮಾಡ್ತಾ ಇದೆ. ಯಾರು ಗಲೀಜ್ ಮಾಡಲ್ಲ? ನಮ್ಮ ಮನೆಯಲ್ಲೇ ರೆಸ್ಟ್ ರೂಮ್ನ ನಾವು ಕಟ್ಕೊಂಡಿರ್ತೀವಿ, ನಮ್ಮ ಮನೆಯಲ್ಲೇ ನಾವು ಗಲೀಜ್ ಮಾಡ್ತೀವಿ, ನಾಯಿಗಳಲ್ಲಿ ರೋಡಲ್ಲಿ ಮಾಡಿದ್ರೆ ಇವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ನಾನೇನು ಹೇಳೋದಂದ್ರೆ, ಫಿನಾಯ್ಲ್ ಹಾಕಿ ತೊಳೆದ್ರೆ ಫಿನಾಯ್ಲ್ ಸ್ಟ್ರಾಂಗ್ ಸ್ಮೆಲ್ ಇರುತ್ತೆ. ಸೊ ನಾಯಿಗಳು ಫಿನಾಯ್ಲ್ ಸ್ಮೆಲ್ಗೆ ಸ್ಟ್ರಾಂಗ್ ಸೆಂಟ್ ಇರೋದ್ರಿಂದ ಮತ್ತೆ ಬರಲ್ಲ. ಇನ್ನೊಂದು ಏನಂದ್ರೆ, ನೀವು ಎಲ್ಲಿ ಫೀಡ್ ಮಾಡ್ತಿರೋ ನಾಯಿಗಳಲ್ಲಿ ಗಲೀಜ್ ಮಾಡಲ್ಲ. ಸೊ ನೀವು ಸ್ಟಾರ್ಟ್ ಮಾಡಿ, ಯಾರ್ಯಾರು ಪ್ರಾಬ್ಲಮ್ ಇದೆಯೋ ನಾಯಿಗಳು ಗಲೀಜ್ ಮಾಡ್ತವೆ ಅಂತ, ನೀವು ಅಟ್ಲೀಸ್ಟ್ ಒಂದು ಬಿಸ್ಕೆಟ್ ಪ್ಯಾಕೆಟ್ ಹಾಕೋಕೆ ಟ್ರೈ ಮಾಡಿ ಅಥವಾ ಏನಾದ್ರು ಊಟ ಒಂದು ಮೀಲ್ ಕೊಡೋಕೆ ಟ್ರೈ ಮಾಡಿ. ಎಲ್ಲಿ ಊಟ ಹಾಕ್ತಿರೋ ಅಲ್ಲಿ ಅವ್ರು ಗಲೀಜ್ ಮಾಡಲ್ಲ ಯಾವತ್ತೂ.
ಅದ್ ಬಿಟ್ಟು ಇಲಾಜಿಕಲ್ ಆಗಿ ಗಲೀಜ್ ಮಾಡ್ತವೆ ಅಂತ ಇದ್ರೆ ಅವು ಅವು ಅಟ್ ದ ಎಂಡ್ ಆಫ್ ದ ಡೇ ಅವು ಪ್ರಾಣಿಗಳು. ನಮ್ಗೆ ನಾವು ಮನುಷ್ಯರು, ನಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಾಗುತ್ತೆ. ಅವಕ್ಕೆ ನಮ್ಮಷ್ಟು ಬುದ್ಧಿ ಇದ್ದಿದ್ರೆ ರೋಡಲ್ಲಿ ಇರ್ತಿರ್ಲಿಲ್ಲ, ರೋಡಲ್ಲಿ ಗಲೀಜ್ ಮಾಡ್ತಾ ಇರ್ಲಿಲ್ಲ, ಅವಕ್ಕೆ ಎಲ್ಲೂ ಹೋಗೋಕ್ ಜಾಗ ಇಲ್ಲ ಅಂತ ರೋಡಲ್ಲಿ ಇರ್ತವೆ ಅಷ್ಟೇ ಅವು. ಸೊ ಧಾತ್ರಿ ಅವ್ರು ಹೇಳ್ತಿದ್ದಂಗೆ ಬೇರೆಯವ್ರಿಗೆ ಬಿಸ್ಕೆಟ್ ಹಾಕ್ಬಿಡಿ, ನಾಯಿಗೆ ಬಿಸ್ಕೆಟ್ ಹಾಕಿ ಅಂತ ಅವ್ರು ಹೇಳ್ತಿದ್ರೆ, ಅದರಿಂದ ಪಟಾಯಿಸ್ಕೊಳ್ಬಹುದು ನಾಯಿಗಳನ್ನ ಅಂತ ಅವ್ರು ಹೇಳ್ತಿದ್ದಾರೆ. ಮೂರನೇದೇನ್ ಕ್ವೆಶನ್ ಬರುತ್ತೆ ನನ್ಗೆ ಅಂದ್ರೆ, ನೀನು ಊಟ ಹಾಕೋದ್ರಿಂದ ರಾತ್ರಿ ಹೊತ್ತು ಫುಲ್ ಬೊಗಳ್ತಾ ಇರ್ತವೆ, ನಿದ್ದೆ ಮಾಡಕ್ ಬಿಡಲ್ಲ. ನಾಯಿಗಳು ಬಂದು ಅವು ಬೇಸಿಕ್ ಅವು ಇನ್ಸ್ಟಿಂಕ್ಟ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನ್ ಹೇಳ್ತೀವೋ ಗಾರ್ಡಿಂಗ್ ನೇಚರ್. ಸೊ ದಿನಪೂರ್ತಿ ಮಲ್ಕೊಂಡು ರಾತ್ರಿ ಅವು ಎದ್ದಿರ್ತವೆ, ಪ್ರತಿಯೊಂದು ಏನಾದ್ರು ರೋಡಲ್ಲಿ ಒಂದು ಸಣ್ಣ ಮೂಮೆಂಟ್ ಆದ್ರೂ ಅವು ಎದ್ಬಿಟ್ಟು ಬೊಗಳಕ್ ಶುರು ಮಾಡ್ಬಿಡ್ತವೆ. ಅದು ಅವು ಅಲರ್ಟ್ ಮಾಡ್ತಿದ್ದಾವೆ ಜನರಿಗೆ ಏನೋ ಆಗ್ತಾ ಇದೆ ಅಲ್ಲಿ ಅಂತ. ಅದು ಬಿಟ್ಟು ನಾನು ಊಟ ಹಾಕೋದ್ರಿಂದ ನಾಯಿಗಳು ಬೊಗಳ್ತಾವೆ ರಾತ್ರಿ ಹೊತ್ತು ಅಂತೆಲ್ಲ ಹೇಳೋದು ಅದು ಗೊತ್ತಿಲ್ಲ ನಮ್ಗೆ. ಮತ್ತೆ ಇನ್ನೊಂದೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವತ್ತೂ ಹಂಗ್ರಿ ಸ್ಟಮಕ್ ಇರುತ್ತಲ್ಲ, ಅದರಿಂದ ನಾಯಿಗಳು ಹೆಚ್ಚು ಹೊತ್ತು ಎದ್ದಿರ್ತಾವೆ ಮತ್ತೆ ಊಟ ಹುಡ್ಕೋಕ್ ಹೋಗ್ತಾವೆ. ಒಂದ್ ಗಾರ್ಬೇಜ್ ಏರಿಯಾ ಇದ್ದಾಗ ಎಷ್ಟೊಂದು ನಾಯಿಗಳು ಊಟ ಹುಡ್ಕೋಕ್ ಹೋದಾಗ ಅಕಸ್ಮಾತ್ ಒಂದ್ ನಾಯಿ ಏನಾದ್ರೂ ಸಿಕ್ಕಿದ್ರೆ ಇರೋ ಬರೋ ನಾಯಿಗಳೆಲ್ಲ ಕಿತ್ಕೊಳ್ಳೋಕ್ ಟ್ರೈ ಮಾಡಿ ಇನ್ನೂ ಗಲಾಟೆ ಜಾಸ್ತಿ ಆಗುತ್ತೆ. ಅದ್ ಬಿಟ್ಟು ನೀವು ಯಾವಾಗಲೂ ನಾಯಿಗಳು ರಾತ್ರಿ ಹೊತ್ತು ಊಟ ಹಾಕೋದ್ರಿಂದ ಅವು ಹೊಟ್ಟೆ ತುಂಬಿರುತ್ತೆ. ಸೊ ಸ್ವಲ್ಪ ಹೊತ್ತು ಪ್ರಾಬ್ಲಿ ಎದ್ದಿರ್ತವೆ, ಎದ್ಬಿಟ್ಟು ಆಮೇಲೆ ಮಲಗ್ಬಿಡ್ತಾವು. ಸೊ ಅದರಿಂದ ಆ ಹಸುವಿಂದ ಗಲಾಟೆಗಳು ಕಮ್ಮಿ ಆಗುತ್ತೆ ನೀವು ಮೀಲ್ ಹಾಕಿದಾಗ, ಅಂದ್ರೆ ಊಟ ಹಾಕಿದಾಗ ರಾತ್ರಿ. ನೀವು ಫುಡ್ ಪ್ರಿಪರೇಷನ್ಸ್ ಅಂತ ಹೇಗೆ ಮಾಡ್ಕೊಳ್ತೀರಾ? ಸೊ ನಾನೇನು ಪ್ರಿಪೇರ್ ಮಾಡಲ್ಲ. ಇಲ್ಲೊಬ್ರು ಏನ ಕಾಲೋನಿನಲ್ಲಿ ಒಬ್ರು ವೆಂಡರ್ ಇದ್ದಾರೆ, ನಾಯಿಗಳಿಗಂತಾನೆ ಊಟ ಮಾಡ್ತಾ ಊಟ ರೆಡಿ ಮಾಡ್ತಾರೆ. ಸೊ ನಾನಲ್ಲಿ ದಿನಕ್ಕೆ ಒಂದು 30 kg ತರಿಸ್ತೀನಿ, ಅದರಿಂದನೇ ನಂದು ಫೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವ್ಯಾವ ತರದ ಫುಡ್ ನ ನೀವು ಪ್ರಿಪರೇಷನ್ ಮಾಡಿ ಅಲ್ಲಿಗೆ ನಾಯಿಗಳಿಗೆ ಕೊಡ್ತಾ ಇದ್ರೆ? ಯಾಕಂದ್ರೆ ಕೆಲವರಿಗೆ ನಾನ್ ವೆಜ್, ಕೆಲವರು ವೆಜ್. ನಾನು ಆಕ್ಚುಲಿ ವೆಜಿಟೇರಿಯನ್, ನಾನು ಕರ್ಡ್ ರೈಸ್ ಫೀಡ್ ಮಾಡಕ್ ಟ್ರೈ ಮಾಡಿದೆ. ಬಿಸ್ಕೆಟ್ಸ್ ನಾಯಿಗಳು ಹೆಲ್ತ್ ವಿಚಾರ ಅಂತ ಬಂದಾಗ ಒಳ್ಳೇದಲ್ಲ, ಯಾಕಂದ್ರೆ ಶುಗರ್ ಬಿಸ್ಕೆಟ್ಸ್ ಅವೆಲ್ಲ ನಮ್ ಮನುಷ್ಯರಿಗಿರೋದು, ನಾಯಿಗಳಿಗೆ ಅದೆಲ್ಲ ಕೊಡಬಾರ್ದು. ಸೊ ಲಾಂಗ್ ರನ್ ಅಲ್ಲಿ ತಗೊಂಡು ಹೋದಾಗ ಈ ಬಿಸ್ಕೆಟ್ಸ್ ಆಗ್ಲಿ ಕರ್ಡ್ ರೈಸ್ ಆಗ್ಲಿ ಯಾವ್ದು ನಂಗೆ ವರ್ಕೌಟ್ ಆಗಿಲ್ಲ. ಸೊ ನಾನೇನ್ ಮಾಡಿದೆ ಅಂದ್ರೆ, ಒಬ್ರು ಚಿಕನ್ ರೈಸ್ ನ ರೆಡಿ ಮಾಡಿ ಕೊಡ್ತಾರೆ ಅಂದ್ರೆ ನಾವು ದುಡ್ಡು ಕೊಡೋದಷ್ಟೇ, ನಾವೇನು ತಗೊಂಡು ಹೋಗೋದೇನು ಬೇಡ, ಅವರೇ ಎಲ್ಲ ರೈಸ್ ಎಲ್ಲ ರೆಡಿ ಮಾಡಿ ಎಲ್ಲದನ್ನು ಫುಡ್ ಎಲ್ಲ ಅವರೇ ಪ್ರಿಪೇರ್ ಮಾಡ್ತಾರೆ. ದುಡ್ಡು ಕೊಡ್ತೀನಿ, ಅವರು ರೈಸ್ ನ ನನಗೆ ಪ್ರಿಪೇರ್ ಮಾಡಿ ಕೊಡ್ತಾರೆ. 30 kg ದಿನ ಕರ್ತೀನಿ ನಾನು. ವೀಕ್ಷಕರೇ, ನಾವು ಈಗ ಈ ಇಂಟರ್ವ್ಯೂ ಮಧ್ಯದಲ್ಲೇ ನಾನು ಒಂದು ಹೇಳ್ತೀನಿ, ಇವತ್ತು ನಮ್ಮ ಎಪಿಸೋಡ್ಸ್ ಅಲ್ಲಿ ಕೂಡ ಅವ್ರು ಯಾವ್ಯಾವ ಪಾಯಿಂಟ್ಸ್ಗಳಿಗೆ ಹೋಗ್ತಾರೆ, ಹೇಗೆ ಆ ನಾಯಿಗಳನ್ನ ಊಟ ಹಾಕ್ತಾರೆ, ಅದ್ರ ವಿಚಾರಗಳನ್ನು ಕೂಡ ನಾವು ನಿಮ್ಗೆ ತೋರಿಸ್ತೀವಿ. ಯಾಕೆಂತಂದ್ರೆ ಯಾರನ್ನ ನಾವು ತೊಂದರೆ ಮಾಡಿದ್ರೆ ಅದರಿಂದ ನಮಗೆ ತೊಂದರೆಗಳಾಗತ್ತೆ ಅಂತ. ಸೊ ಬಹುಶಃ ಯಾಕೆಂತಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಬೀದಿನಾಗಿ ಇರುವಂತದ್ದು ನಮ್ಮ ಭಾರತ ದೇಶ, ಇಡೀ ಪ್ರಪಂಚದಲ್ಲಿ. ಯಾಕೆ ಅಂತಂದ್ರೆ ಊಟ ತಿಂಡಿಯ ಸ್ಕೇರ್ಸಿಟಿ ಮನುಷ್ಯರಿಗೆ ಇದೆ ಇವತ್ತು ಭಾರತದಲ್ಲಿ, ಆಹಾರದ ಕೊರತೆ ಭಾರತದಲ್ಲಿ ಮನುಷ್ಯರಿಗೆ ತುಂಬಾ ಇದೆ. ಅದೇ ತರ ಬೀದಿ ನಾಯಿಗಳಿಗೂ ಇರುತ್ತೆ. ಈಗ ಧಾತ್ರಿಯವರು ಮಾಡ್ತಿರೋ ತರನೇ ಸಾವಿರಾರು ಮಂದಿ ಬೆಂಗಳೂರಿನ ಅಥವಾ ಕರ್ನಾಟಕದಲ್ಲಿ ನೂರಾರು ಮಂದಿ ಇದೇ ತರ ಮಾಡ್ತಿದ್ದಾರೆ. ದಯವಿಟ್ಟು ನಿಮ್ಮ ಮನೆಗಳ ಹತ್ರ ನೀವು ಅನ್ನ ಏನಿರುತ್ತೋ ರಾತ್ರಿ ಹೊತ್ತು ಒಂದು ಸ್ವಲ್ಪ ಮನೆ ಹತ್ರ ಹಾಕಿದಾಗ ಅವು ಅದೇ ನಿಮಗೆ ಪ್ರೊಟೆಕ್ಷನ್ ಮಾಡುತ್ತೆ ಅಥವಾ ನಿಮ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ನಾನು ಮುಂದೆ ಕಂಟಿನ್ಯೂ ಮಾಡ್ತಾ. 2001 ಅಲ್ಲಿ ಇದರ ವ್ಯಾಪ್ಯತೆ ಜಾಸ್ತಿ ಆಗ್ತಾ ಹೋಯ್ತು. ಅವಾಗ ಒಂದು ರೂಲ್ಸ್ ಸೆಂಟ್ರಲ್ ಗವರ್ಮೆಂಟ್ ತರ್ತು, ABC ಅಂತ ಹೇಳಿ. ಸೊ ABC ಬಗ್ಗೆ ನಿಮ್ಮ ಅಭಿಪ್ರಾಯ? ಓಕೆ, ಸೊ ABC ಅಂದ್ರೆ ಅದು ಆನಿಮಲ್ ಬರ್ತ್ ಕಂಟ್ರೋಲ್. ಬೇಸಿಕಲಿ ಮೇಲ್ ಆಗಿರ್ಲಿ ಫೀಮೇಲ್ ನಾಯಿಗಳಾಗಿರ್ಲಿ ಏನ್ ಮಾಡ್ತಾರೆ ಅಂದ್ರೆ, BBMP ಅವ್ರು ತಗೊಂಡ್ ಹೋಗಿ ಆಪರೇಷನ್ ಮಾಡಿಸಿ 3 ದಿನ ಆದ್ಮೇಲೆ ಅದೇ ಏರಿಯಾಗೆ ವಾಪಸ್ ಬಿಡ್ತಾರೆ. ಸೊ ನೀವು ನಿಮ್ ಏರಿಯಾಗಳಲ್ಲಿ ನಾಯಿಗಳನ್ನ ನೋಡಿದಾಗ ಕಿವಿಗಳು ಕಟ್ ಆಗಿಲ್ಲ ಅಂದ್ರೆ ಅಂತ ನಾಯಿಗಳು ಆಪರೇಷನ್ ಆಗಿಲ್ಲ ಅಂತ. ಸೊ ಅಂತ ಟೈಮಲ್ಲಿ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಇವ್ ಪ್ರಾಬ್ಲಿ ಇವ್ರ ಹತ್ರ ನಾನು BBMP ನಂಬರ್ಸ್ ನ ಶೇರ್ ಮಾಡ್ತೀನಿ, ಅವರು ಅಲ್ಲಿ ಅಪ್ಲೋಡ್ ಮಾಡಿ ನೀವು ಅಪ್ಲೋಡ್ ಮಾಡಿ. ಸೊ ಅಪ್ಲೋಡ್ ಮಾಡಿದ್ಮೇಲೆ ನೀವು ಅವ್ರಿಗೆ ಹೆಲ್ಪ್ ಲೈನ್ ಅಥವಾ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಇಷ್ಟು ನಾಯಿಗಳಿದೆ, ಇಷ್ಟು ನಾಯಿಗೆ ಸ್ಟೆರಿಲೈಸೇಷನ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಬಂದು ಕರ್ಕೊಂಡು ಹೋಗಿ 3 ದಿನ ಆದ್ಮೇಲೆ ಅದನ್ನ ಆಪರೇಷನ್ ಮಾಡಿಸಿ ಅಲ್ಲೇ ಬಿಡ್ತಾರೆ. ಸೊ ಇದು ಯಾಕೆ ನಮ್ಮ ಕಂಟ್ರಿನಲ್ಲಿ ಜಾಸ್ತಿ ನಾಯಿಗಳು ಹೆಚ್ಚಾ ಇದೆ ಅಂದ್ರೆ, ಒಂದು BBMP ಕಡೆಯಿಂದ ಎಫೆಕ್ಟಿವ್ ಆಗಿ ಇದು ಏನು ABC ಪ್ರೋಗ್ರಾಮ್ ನಡೀತಾ ಇಲ್ಲ. ಅಂದ್ರೆ ನಾವು ಈಗ ನಮ್ ರೋಡಲ್ಲಿ ಇದೆ ಅಂದ್ರೆ ನಾಯಿ ಒಂದ್ 4-5 ನಾಯಿ ಇದೆ ಅಂದ್ರೆ ನಾವು ಕೋಆಪರೇಟ್ ಮಾಡ್ಬೇಕು BBMP ಅವ್ರಿಗೆ. ಅವ್ರು ನೆಟ್ ತಗೊಂಡ್ ಬಂದಾಗ ನಾಯಿಗಳೆಲ್ಲ ಓಡೋಗ್ತವೆ. ಸೊ ಅಟ್ ಲೀಸ್ಟ್ ಗೊತ್ತಿರೋರು ಒಂದ್ 1/2 ಗಂಟೆ ಅವ್ರ ಮನೆ ಗೇಟ್ ಒಳಗೆ ಹಾಕೊಂಡು ಕಾಂಪೌಂಡ್ ಒಳಗೆ ಹಾಕೊಂಡು BBMP ಅವ್ರಿಗೆ ಹೆಲ್ಪ್ ಮಾಡಿ ನಾಯಿಗಳನ್ನ ಹಿಡಿಯೋದಕ್ಕೆ ಹೆಲ್ಪ್ ಮಾಡಿದ್ರೆ, ಸೊ ಆ ನಾಯಿಗೂ ಸ್ಟೆರಿಲೈಸ್ ಆಗುತ್ತೆ. ಅಂದ್ರೆ ಸ್ಟೆರಿಲೈಸ್ ಅಂದ್ರೆ ಬೇಸಿಕಲಿ ಅವು ನಾಯಿಗಳು ರೀಪ್ರೊಡಕ್ಷನ್ ಆರ್ಗನ್ ನ ತೆಗಿತಾರೆ. ತೆಗ್ದಾಗ ಏನಾಗುತ್ತೆ ಅಂದ್ರೆ ಮಕ್ಕಳು ಹಾಕಲ್ಲ ಮತ್ತೆ ಮರಿಗಳು ಹಾಕಲ್ಲ ನಾಯಿಗಳು. ಸೊ ಅದರಿಂದ ನಾಯಿಗಳಿಗೂ ಪ್ರಾಬ್ಲಮ್ ಇಲ್ಲ, ಮನುಷ್ಯರಿಗೂ ನಾಯಿಗಳು ಜಾಸ್ತಿ ಇದೆ ಅಂತ ಅನ್ಸಲ್ಲ. ಯಾಕಂದ್ರೆ ನಾಯಿಗಳು ಮರಿ ಹಾಕಿದಾಗ ಮರಿಗಳಿಗೆ ಊಟ ಇಲ್ಲದೆ ಆಕ್ಸಿಡೆಂಟ್ ಆಗಿ ಎಷ್ಟೋ ನಾಯಿಗಳು ಸತ್ತೋಗ್ತವೆ. ಸೊ ಅದಕ್ಕೂ ಪ್ರಾಬ್ಲಮ್. ಸೊ ನಾಯಿಗಳಿಗೂ ಫೇವರ್ ಆಗಿ ಮನುಷ್ಯರಿಗೂ ಫೇವರ್ ಆಗಕ್ಕೋಸ್ಕರನೇ ABC ಪ್ರೋಗ್ರಾಮ್ ನ 2001 ಶುರು ಮಾಡಿದ್ದು.
ಸೊ ಅದು ಇವಾಗ ನೀವೇ ಹೇಳಿದಂಗೆ ನಮ್ಮ ಭಾರತದಲ್ಲಿ ಆ ಎ ಬಿ ಸಿ ಅಥವಾ ನಮ್ಮ ಕರ್ನಾಟಕದ ಲಿಮಿಟ್ಸ್ ಎಲ್ಲ ಮಾತಾಡೋದು ಎ ಬಿ ಸಿ ಸಕ್ಸಸ್ ಆಗಿಲ್ಲ ಅಂತ ಎಲ್ಲ ಕಡೆ ನಮ್ಮ ರಿಪೋರ್ಟ್ಸ್ ಇದೆ. ಆಲ್ಮೋಸ್ಟ್ ಒಂದು 20% 30% ಅಷ್ಟೇ ಇದೆ. ಸೊ ಬೇರೆ ಯಾವ್ಯಾವ ರೀಸನ್ಸ್ ಇಂದ ಎ ಬಿ ಸಿ ಸಕ್ಸಸ್ ಆಗಿಲ್ಲ ನಮ್ಮಲ್ಲಿ? ಸೊ ಎ ಬಿ ಸಿ ಅಂದ್ರೆ ನೋಡಿ, ಎಲ್ಲ ಬೀದಿ ನಾಯಿಗಳು ನಿಮಗೆ ರೋಡಲ್ಲಿ ಸಿಗಲ್ಲ, ಕೆಲವು ಮೂರಿನಲ್ಲಿ ಇರ್ತವೆ, ಕೆಲವು ಎಲ್ಲೆಲ್ಲೋ ಹೋಗ್ಬಿಡ್ತವೆ. ಅಂದ್ರೆ ಇವ್ರು ಟ್ರೈ ಮಾಡ್ತಿದ್ದಾರೆ ಇವ್ರ ಕಡೆ, ಯಾಕಂದ್ರೆ ನಮ್ಮ ಏರಿಯಾಗಳಲ್ಲೇ ನಾನು ತುಂಬಾ ಸಲ ನಮ್ಮ ಏರಿಯಾದಲ್ಲಿ ಎಲ್ಲ ನಾಯಿಗಳಿಗೂ ನಾನು ಸ್ಟೆರಿಲೈಸ್ ಮಾಡಿಸಿದ್ದೀನಿ. ಬಿ ಬಿ ಎಂ ಪಿ ಅವ್ರದ್ದು ಒಬ್ಬರದೇ ಅಲ್ಲ ಇದು ಮಿಸ್ಟೇಕು, ನಮ್ದು ಆಕ್ಚುಲಿ ಮಿಸ್ಟೇಕು. ಸೊ ನಾವು ಅವ್ರು ಕೋಪರೇಟ್ ಯಾವಾಗ ಮಾಡ್ತೀವೋ ಅವಾಗ ಹೆಚ್ಚು ನಾಯಿಗಳಿಗೆ ಆಪರೇಷನ್ ಆಗುತ್ತೆ, ಅವಾಗ ನಾಯಿಗಳ ಸಂತಾನ ಕಮ್ಮಿ ಆಗುತ್ತೆ. ಜೊತೆಗೆ ಭಾರತದಲ್ಲಿ ಇತ್ತೀಚೆಗೆ ವರದಿಗಳು ಬಂದಿರೋ ಪ್ರಕಾರದಲ್ಲಿ 2019-20 ಸರ್ವೈ ರಿಪೋರ್ಟ್ಸ್ ಪ್ರಕಾರ ಆಲ್ಮೋಸ್ಟ್ ಒಂದು 50% ಅಂದ್ರೆ ಈ 20% ಆಫ್ ದ ಡೆತ್ ರೇಬಿಸ್ ಇಂದ ಆಗ್ತಾ ಇದೆ, ಬೀದಿ ನಾಯಿಗಳನ್ನ ಹೆಚ್ಚಾಗಿ ಮಾಡ್ತದೆ. ಅದರಲ್ಲಿ ಎಸ್ಪೆಷಲಿ ಫುಡ್ ಯಾರ್ಯಾರು ರಸ್ತೆಗಳಲ್ಲಿ ಊಟ ಹಾಕೋದ್ರಿಂದ ಅದು ರೇಬಿಸ್ ಜಾಸ್ತಿ ಆಗ್ತದೆ, ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ಅದಕ್ಕೊಂದಷ್ಟು ಪ್ರೊಟೆಕ್ಷನ್ ನಡೀತಾ ಇದೆ. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಸೊ ಊಟ ಹಾಕೋದು ಒಂದೇ ನಮ್ ಕೆಲ್ಸ ಅಲ್ಲ, ಯಾಕೆಂದ್ರೆ ರೆಸ್ಪಾನ್ಸಿಬಲ್ ಫೀಡರ್ ಆಗ್ಬೇಕು ನಾವು ಫಸ್ಟ್. ಏನ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಊಟ ಹಾಕೋದ್ ಮಾತ್ರ ನಮ್ ರೆಸ್ಪಾನ್ಸಿಬಿಲಿಟಿ ಅಲ್ಲ, ನಾಯಿಗಳಿಗೆ ಸ್ಟೆರಿಲೈಸ್ ಮಾಡಿಸ್ಬೇಕು, ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು. ಇದೇಳು ತುಂಬಾ ಇಂಪಾರ್ಟೆಂಟ್. ಊಟ ಹಾಕೋದು ಓಕೆ ಸೆಕೆಂಡ್ರಿ ಅದು, ಬಟ್ ಸ್ಟೆರಿಲೈಸೇಷನ್ ವ್ಯಾಕ್ಸಿನೇಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ವ್ಯಾಕ್ಸಿನೇಷನ್ ಅಂದ್ರೆ ಅದು ಆಂಟಿ ರೇಬಿಸ್ ಅಂತ ಬರುತ್ತೆ, ಮತ್ತೆ 9-in-1 ಅಂತ ಬರುತ್ತೆ. 9-in-1 ಅಂದ್ರೆ 9 ತರ ವೈರಸ್ ಇಂದ ನಾಯಿಗಳ ಪ್ರೊಟೆಕ್ಷನ್ ಸಿಗುತ್ತೆ. ಆಂಟಿ ರೇಬಿಸ್ ಬಂದು ನಿಮ್ಗೆ ಗೊತ್ತಿರೋ ಪ್ರಕಾರ ರೇಬಿಸ್ಗೆ ಅದು ವ್ಯಾಕ್ಸಿನ್. ಸೊ ಇದೆಲ್ಲ ನಾವು ಯಾವಾಗ ಮಾಡೋದು, ನಾವು ಫೀಡರ್ಸ್ ಅಂದ್ರೆ ನಾವು ಊಟ ಹಾಕ್ತಿವಲ್ಲ, ಇದು ನಮ್ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಅಂದ್ರೆ ಬೇರೆಯವರು ನಮ್ಮನ್ನ ಬ್ಲೇಮ್ ಮಾಡೋದು ಓಕೆ, ಅದು ಒಪ್ಕೋತೀನಿ. ಬಟ್ ನಾವು ರೆಸ್ಪಾನ್ಸಿಬಿಲಿಟಿ ತಗೊಂಡು ಫೀಡ್ ಮಾಡ್ಬೇಕು, ಇದನ್ನ ನಾನು ಹೇಳ್ತೀನಿ. ಯಾಕಂದ್ರೆ ಯಾರ್ಯಾರು ಊಟ ಹಾಕ್ತಾರೋ ಬರೀ ಊಟ ಹಾಕೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತಲ್ಲ, ಅದು ನಮ್ ರೆಸ್ಪಾನ್ಸಿಬಿಲಿಟಿ. ನಾವು ವ್ಯಾಕ್ಸಿನ್ ಹಾಕ್ಸ್ಲೇಬೇಕು ನಾಯಿಗಳಿಗೆ, ಯಾಕಂದ್ರೆ ಬೇರೆಯವ್ರಿಗೆ ಹೋಗಿ ಕಚ್ಚಿದ್ರೆ ನಾವು ರೆಸ್ಪಾನ್ಸಿಬಲ್ ಆಗ್ತೀವಿ. ಅದಕ್ಕೇನೆ ವ್ಯಾಕ್ಸಿನ್ ಆಗಿದ್ರೆ ನಾಯಿಗೆ ಅವ್ರಿಗೂ ರೇಬಿಸ್ ಇಂದ ಅಷ್ಟು ಭಯ ಇರಲ್ಲ, ಹರಡುತ್ತೆ ಅಂತ. ನಾಯಿಗಳಿಂದ ಮನುಷ್ಯನ್ ಬರೋದು ಒಂದೇ ಕಾಯಿಲೆ ಅಂದ್ರೆ ರೇಬಿಸ್, ಬೇರೆ ಯಾವುದು ಅಲ್ಲ. ಸೊ ಅದಕ್ಕೇನೆ ವ್ಯಾಕ್ಸಿನೇಷನ್, ರೇಬಿಸ್ ವ್ಯಾಕ್ಸಿನೇಷನ್ ತುಂಬಾ ಇಂಪಾರ್ಟೆಂಟ್. ಸೊ ಈಗ ಫೀಡರ್ಸ್ ನೀವು ಹೇಳ್ತಿದ್ರೆ ಫೀಡರ್ಸ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ನೀವು ಮಾತಾಡ್ತೀರಿ, ಅದರದೇ ಅಲ್ಲದೆ ಈ ವ್ಯಾಕ್ಸಿನೇಷನ್ ಆಗಿರ್ಬೋದು ಅಥವಾ ಫುಡ್ ಕೊಡೋದಲ್ಲದೆ ಬೇರೆ ಯಾವ್ಯಾವ ರೆಸ್ಪಾನ್ಸಿಬಿಲಿಟೀಸ್ ಫೀಡರ್ಸ್ ತಗೊಳ್ಬೇಕು ಅಥವಾ ಸಿಟಿಸನ್ ಜೊತೆ ಹೇಗೆ ಕೋಪರೇಟ್ ಮಾಡಬೇಕು? ಸೊ ಏನಂದ್ರೆ ಇವಾಗ ನಾನು ಪ್ರತಿದಿನ 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, ರಾತ್ರಿ 9-ರಿಂದ 11:30 ತನಕ ಹೋಗುತ್ತೆ. ಯಾಕೆ ಅದೇ ಟೈಮ್ ತಗೋತೀನಿ ಅಂದ್ರೆ, ಒಂದು ಹ್ಯೂಮನ್ ಮೂವ್ಮೆಂಟ್ ಯಾವಾಗ ಕಮ್ಮಿ ಆಗುತ್ತೋ ರೋಡ್ ನಲ್ಲಿ ಅವಾಗ ಊಟ ಹಾಕೋದು ಒಳ್ಳೇದು. ಯಾಕಂದ್ರೆ ನಾಯಿಗಳಲ್ಲಿ 3 ತರ ಅಗ್ರೆಷನ್ ಇರುತ್ತೆ. ಒಂದು, ನಾಯಿಗಳು ಮೇಟಿಂಗ್ ಸೀಸನ್ ಬಂದಾಗ ಅಗ್ರೆಸಿವ್ ಆಗ್ತವೆ. ಫಿಮೇಲ್ ನಾಯಿಗಳು ಹಿಂದೆ ತುಂಬಾ ಮೇಲ್ ಡಾಗ್ಸ್ ಇರುತ್ತೆ, ಸೊ ಅವಾಗ ಅಗ್ರೆಸಿವ್ ಆಗ್ತವೆ, ಅವಾಗ ಮನುಷ್ಯ ಏನಾದ್ರೂ ಮಧ್ಯ ಬಂದ್ರೆ ಕಚ್ಚೋ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಏನಂದ್ರೆ, ಈಗ ಮದರ್ ಡಾಗ್ಸ್ ಮರಿ ಹಾಕುತ್ತಲ್ಲ, ಆಗ ಮರಿಗಳು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರ ಡಿಫೆನ್ಸಿವ್ ಆಗಿ ಅಗ್ರೆಸಿವ್ ಆಗ್ತವೆ. ಸೊ ಮರಿಗಳ ಹತ್ರ ಯಾರೇ ಹೋದ್ರು ಕಚ್ಚುತ್ತದು. ಮೂರನೇದು ಅಗ್ರೆಷನ್ ಬಂದ್ಬಿಟ್ಟು ಊಟ ಹಾಕೋದ್ ಮೇಲೆ. ಈಗ ಊಟ ಹಾಕ್ತಾ ಇದೀನಿ ನಾನು, ಯಾರಾದ್ರೂ ನನ್ನ ಹತ್ರ ಬಂದ್ರು ನಾಯಿಗಳು ಪ್ರೊಟೆಕ್ಟ್ ಮಾಡಕ್ ಶುರು ಮಾಡ್ಬಿಡುತ್ತೆ, ನಾನು ಬೇರೆಯವ್ರು ಕಚ್ಚಕ್ ಹೋಗುತ್ತೆ. ಸೊ ಇದನ್ನೆಲ್ಲ ಮೂರನೇ ಸ್ಪೆಷಲಿ ಅವಾಯ್ಡ್ ಮಾಡೋದಕ್ಕೆ ಏನ್ ಮಾಡ್ಬೇಕಂದ್ರೆ, ನಾವು ಯಾವಾಗ ಮನುಷ್ಯನ್ ಮೂವ್ಮೆಂಟ್ ಅಂದ್ರೆ ಹ್ಯೂಮನ್ ಮೂವ್ಮೆಂಟ್ ಕಮ್ಮಿ ಆಗುತ್ತೋ, 9 ಗಂಟೆ ಅಥವಾ 9:30 ಅಥವಾ ರಾತ್ರಿ ಇಲ್ಲ ಬೆಳಗಿನ ಜಾವ, ಈ ತರ ಟೈಮ್ ನ ನಾನು ಚೂಸ್ ಮಾಡ್ಕೋತೀನಿ. ಇನ್ನೊಂದೇನಂದ್ರೆ ಬಿಲ್ಡಿಂಗ್ ಹತ್ರ ಆಗಿರ್ಲಿ ಅಥವಾ ಮಕ್ಳಿರೋ ಜಾಗ ಆಗಿರ್ಲಿ, ಮನುಷ್ಯರು ವಾಕ್ ಮಾಡೋದು ಅಂದ್ರೆ ವಾಕಿಂಗ್ ಪಾತ್ ಆಗಿರ್ಲಿ ಅಥವಾ ಬೇರೆಯವ್ರ ಮನೆ ಮುಂದೆ ಹಾಕೋದಾಗಿರ್ಲಿ, ಇದೆಲ್ಲ ಅವಾಯ್ಡ್ ಮಾಡ್ಬೇಕು. ಒಂದ್ ಪ್ಲೇಸ್ ತಗೋಬೇಕು, ಗಾರ್ಬೇಜ್ ಏರಿಯಾ ಅಥವಾ ಎಲ್ಲಿ ಬಿಲ್ಡಿಂಗ್ ಇಲ್ವೋ ಆ ಕಡೆ ನಾವು ನಾಯಿಗಳಿಗೆ ಊಟ ಹಾಕೋದ್ರಿಂದ ನಮಗೂ ರಿಸ್ಕ್ ಇರಲ್ಲ, ನಾಯಿಗಳು ಕಚ್ಚೋ ಚಾನ್ಸ್ ಅಟ್ಯಾಕ್ ಮಾಡೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಇದೆಲ್ಲ ನಮ್ ರೆಸ್ಪಾನ್ಸಿಬಿಲಿಟಿ, ಫೀಡರ್ ರೆಸ್ಪಾನ್ಸಿಬಿಲಿಟಿ. ಯಾವಾಗ ಎಲ್ಲರೂ ಇದ್ದಾಗ ಪಬ್ಲಿಕ್ ಪ್ಲೇಸ್ ಅಲ್ಲಿ ಹಾಕಬಾರ್ದು. ಪಬ್ಲಿಕ್ ಪ್ಲೇಸ್ ಅಂದ್ರೆ ನನ್ ಮತ್ತೆ ಮನೆಗಳ ಮುಂದೆ ಹಾಕಬಾರ್ದು ಅಥವಾ ಬೇರೆಯವ್ರ ಮನೆ ಮುಂದೆ ಹಾಕೋದಾಗ್ಲಿ, ಮಕ್ಳಿರೋ ಕಡೆ ಹಾಕೋದಾಗ್ಲಿ, ಇದೆಲ್ಲ ಮಾಡಬಾರ್ದು. ಬರೀ ನೀವು ಊಟನ ಅಥವಾ ಮನುಷ್ಯರಿಗೆ ನೀರ್ ರಿಕ್ವೈರ್ಮೆಂಟ್ ಇದೆ, ನಾಯಿಗಳಿಗೂ ನೀರ್ ರಿಕ್ವೈರ್ಮೆಂಟ್. ಇಷ್ಟೊಂದ್ ಕಡೆ ವಾಟರ್ ಪಾಟ್ಸ್ ಇಟ್ಟಿದೀವಿ. ಸಮ್ಮರ್ ಟೈಮ್ ಅಂತ ಬಂದಾಗ ಮನುಷ್ಯಂಗೆಲ್ಲ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಬಾಯಾಸಿ ಆಗುತ್ತೆ. ನಮ್ಮನೆ ಮುಂದೆನೆ ನಾನು ಇಟ್ಟಿದೀನಿ, ಮತ್ತೆ ಎಲ್ಲ ಕಡೆ ಒಂದು ಇಟ್ಟಿದ್ದೀನಿ ವಾಟರ್ ಪಾಟ್ಸ್. ಸೊ ನೀರ್ನು ಕೂಡ ನೀವು ಸಪ್ಲೈ? ನಾನು ಕೂಡ ನೀರ್ ಫಿಲ್ ಮಾಡೋದು ನನ್ನ ಕೆಲ್ಸನೇ, ಯಾಕಂದ್ರೆ ಬೇರೆಯವ್ರ ರೆಸ್ಪಾನ್ಸಿಬಿಲಿಟಿ ತಗೊಳಲ್ಲ, ಅದು ಇಡೋದು ಮಾತ್ರ ನಮ್ಮ ಕೆಲ್ಸ ಅಲ್ಲ, ನೀರ್ ಫಿಲ್ ಮಾಡೋದು ನಮ್ದೇ ಕೆಲ್ಸ ಆಗಿರ್ಬೇಕು. ನಿರಂತರ ಸ್ಟುಡಿಯೋಸ್ ಅದ್ಭುತವಾದಂತ ಇಂಟರ್ವ್ಯೂಸ್ ಗಳನ್ನ ನೋಡೋಕೆ ಈ ಚಾನೆಲ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ನೀವೆಲ್ಲರೂ ಅದನ್ನ ನೋಡಿ, ಅವ್ರನ್ನ ಪ್ರೋತ್ಸಾಹಿಸಿ. ಎಲೆಮರೆಯ ಕಾಯಿ ಆಗಿರುವಂತ ಕಲಾವಿದರನ್ನೆಲ್ಲ ಹುಡುಕಿ ಹುಡುಕಿ ಇಂಟರ್ವ್ಯೂ ಮಾಡ್ತಿದೆ. ನೆರೆ ಹಿಂದೆ ಏನೇ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಆದ್ರೆ ಅತ್ಯುತ್ತಮವಾದ ಕಂಟೆಂಟ್ ಗಳನ್ನ ಹಾಕೋದಿದೆಯಲ್ಲ, ನಿರಂತರವಾಗಿ
ನೋಡುಗರನ್ನ ಹಿಡಿದಿಟ್ಕೊಳ್ಳುವಂತಹ ಕಂಟೆಂಟ್ ಗಳನ್ನ ಹಾಕ್ತಾ ಹೋಗ್ತದೆ. ತುಂಬಾನೇ ಯುನೀಕ್ ಸೆಲೆಕ್ಷನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಗಳಿವೆ. ನಿರಂತರ ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಅಂಡ್ ನಾನು ಕೂಡ ಸಬ್ಸ್ಕ್ರೈಬ್ ಮಾಡಿದೀನಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಒತ್ತಿ. ನಿರಂತರ ಸ್ಟುಡಿಯೋಸ್ ಅವರಿಗೆ ನನ್ನ ಬೆಸ್ಟ್ ವಿಶಸ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ನಿರಂತರ ಸ್ಟುಡಿಯೋಸ್, ಆಲ್ ದ ಬೆಸ್ಟ್ ನಿರಂತರ ಯೂಟ್ಯೂಬ್ ಚಾನೆಲ್, ಆಲ್ ದ ಬೆಸ್ಟ್ ಟು ನಿರಂತರ ಸ್ಟುಡಿಯೋಸ್.